ನಮಸ್ಕಾರ ವೀಕ್ಷಕರೇ, ವೆರಿ ಗುಡ್ ಮಾರ್ನಿಂಗ್. ಇದು 30 Minutes 30 News. ನಾನ್ ಶರ್ಮಿತಾ ಶೆಟ್ಟಿ. ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರಲ್ಲಿ ಒಂದು ಭಯಾನಕ ಘಟನೆ ಆಗಿದೆ. ವಿಜಯನಗರದ ಹೊಸಹಳ್ಳಿ ಬಳಿಯಲ್ಲಿ ಅಪಘಾತವಾಗಿ ಗಲಾಟೆ ಆಗಿದೆ. ಅಂದಹಾಗೆ ಮೊದಲು ಬೊಲೆರೋ ವಾಹನಕ್ಕೆ ಬೈಕ್ ಡಿಕ್ಕಿ ಹೊಡೆದಿದೆ. ಬೊಲೆರೋ ಡ್ರೈವರ್ ಪ್ರಶ್ನೆ ಮಾಡ್ತಾ ಇದ್ದಂತೆ ಬೈಕ್ ಸವಾರ ಸಾಹಿಲ್ ಎಸ್ಕೇಪ್ ಆಗೋದಕ್ಕೆ ಮುಂದಾಗಿದ್ದಾನೆ. ಬೈಕ್ ಸವಾರನನ್ನ ಹಿಡಿಯೋದಕ್ಕೆ ಮುಂದಾದ ಬೊಲೆರೋ ಚಾಲಕನನ್ನ ಬೈಕ್ ಸವಾರ ಗಾಡಿ ಹಿಂದೆಯೇ ಎಳಕೊಂಡು ಹೋಗಿದ್ದಾನೆ. ಈ ವೇಳೆ ಬೊಲೆರೋ ಚಾಲಕ ಮುತ್ತಪ್ಪನಿಗೆ ಗಂಭೀರ ರೀತಿಯಲ್ಲಿ ಗಾಯ ಆಗಿದೆ. ಇದನ್ನ ನೋಡಿದ ಜನರು ಬೈಕ್ ಸವಾರ ಸಾಹಿಲ್ ಗೆ ಹಿಗ್ಗಾಮುಗ ಥಳಿಸಿದ್ದಾರೆ. ಇನ್ನು ಗಾಯಾಳು ಮುತ್ತಪ್ಪನನ್ನ ಗಾಯತ್ರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಆಸ್ಪತ್ರೆಗೆ ಸಚಿವ ಸೋಮಣ್ಣ ಭೇಟಿ ನೀಡಿ ಗಾಯಾಳು ಆರೋಗ್ಯವನ್ನ ವಿಚಾರಿಸಿದ್ದಾರೆ. ವಿಜಯನಗರ ಟೋಲ್ ಗೇಟ್ ಇದೆಯಲ್ಲ, ಆ ಫ್ಲೈಓವರ್ ಕಡೆಯಿಂದ ಅಲ್ಲಿ ಅದು ಸ್ಟಾರ್ಟಿಂಗ್ ಅಲ್ಲೇನೆ ಈ ಕಡೆಯಿಂದ ನಾನು ಬರ್ತಾ ಇದ್ದೆ. ಆವಾಗ ಅವನು ಗುದ್ದ ಇದ್ದಿದ್ದ ಬಂದು ಗುದ್ದ್ಬಿಟ್ಟು ಎಸ್ಕೇಪ್ ಆಗಕ್ಕೆ ನೋಡ್ದೆ. ಆವಾಗ ನಾನು ಅವ್ನು ಹಿಡ್ಕೊಂಡೆ ಎಳ್ಕೊಂಡ್ಬಂದೆ ಗಂಟಿಗೆ 1 kilometer ಹತ್ರ ಹತ್ರ. ಎಷ್ಟು ಕಿಲೋಮೀಟರ್? ಹತ್ರ ಹತ್ರ 1 kilometer ತಳ್ಕೊಂಡ್ಬಂದಿದ್ದೆ. ನಾನು ಕುವೆಂಪು ಭಾಷಾ ಭಾರತಿಗೆ ಹೊರಟಿದ್ದೆ ಸರ್, ಕಲಾ ಇದು ಕೊರಟಿದ್ದೆ ಸರ್. ಇದು ಈ ಸೊಂಟದಿಂದ ಕೆಳಗಡೆಯಲ್ಲಿ ಎಳ್ಕೊಂಬಂದಿದ್ದಾನಲ್ಲ, ಅದು ಶೂಸ್ಗಳು ಎಲ್ಲ ಇದ್ದಿದ್ದಕ್ಕೆ ಸ್ವಲ್ಪ ಪರವಾಗಿಲ್ಲ, ಎಲ್ಲ ಕೆತ್ಕೊಂಡಿದ್ದೆ, ಕಾಲೆಲ್ಲ ಕೆತ್ತಿ ಕೆತ್ಕೊಂಡ್ಬಿಟ್ಟಿದ್ದೆ. ಮನುಷ್ಯತ್ವ ಇಲ್ಲದ ಅವಿದ್ಯಾವಂತರು ಕೂಡ ಈ ರೀತಿ ನಡ್ಕೊಳ್ಳೋದಿಲ್ಲ, ಹಂಗೆ ನಡ್ಕೊಂಡಿದ್ದಾರೆ. ಇದನ್ನು ನಾನು ಖಂಡಿಸ್ತೀನಿ. ಒಂದು ಕಡೆ ಇದನ್ನು ಖಂಡಿಸಿದ್ರೆ ಮತ್ತೊಂದು ಕಡೆ ಅವರ ದಿಟ್ಟತನಕ್ಕೆ ನಾನು ಅಭಿನಂದಿಸ್ತೀನಿ. ಅದೇನು ಪೊಲೀಸ್ನವ್ರಿಗೆ ನಂಬರ್ ಕೊಟ್ಟಿದ್ರೆ 5 ನಿಮಿಷಕ್ಕೆ ಎಲ್ಲ ಇಡೋರು ಒಂದಿನ 2 ದಿನದಲ್ಲಿ ಸಿಕ್ಕಾಕೊಳ್ಳೋನು. ಆದರೂ ಆತ ತುಂಬ ಗಟ್ಟಿವಂತ ಇದ್ದಾನೆ ಏನು ಅಂತ. ಅದಕ್ಕೆ ನಾನು ತಕ್ಷಣವೇ ಡಾಕ್ಟರ್ ಸುನೀಲ್ ಅವರು ಈ ಥರ ಮಾಲೀಕರು ಕರೆಸಿ ವಿನಂತಿ ಮಾಡಿದ್ದೀನಿ. ಇದರ ಖರ್ಚು ಪರ್ಚ ಎಲ್ಲನೂ ಕೂಡ ನಾವು ಸರ್ಕಾರನೇ ಭರಿಸೋದು ಅಂತ ಮಾಡಿದ್ದೀವಿ. ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ಅದೆಲ್ಲ ಮಾಡಿಸ್ತೀನಿ. ನಾನು ಪೊಲೀಸ್ನವ್ರಿಗೆ ಸೀರಿಯಸ್ ಆಗಿ ಹೇಳಿದ್ದೀನಿ. ಅವ್ನು ತಂದು ಹಾಕೋದ್ರ ಜೊತೆಗೆ ಇಂಥ ಯಾವುದೇ ಘಟನೆಗಳಾದಾಗ ಕಾನೂನು ಪ್ರಕಾರ ಅವ್ರಿಗೆ ಏನು ಕ್ರಮ ತಗೋಬೇಕು ತಗೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದೀವಿ. ಗಾಯಾಳು ಮುತ್ತಪ್ಪ ಕುಟುಂಬಸ್ಥರು ಮಾತಾಡಿದ್ದು, ಮುತ್ತಪ್ಪ ಹುಟ್ಟಿದಾಗಿನಿಂದಲೂ ಧೈರ್ಯವಂತರು, ನಾವು ಚಿಕ್ಕ ವಯಸ್ಸಿನಿಂದಲೂ ನೋಡ್ತಾ ಇದ್ದೀವಿ, ಅವರಿಗೆ ಬುದ್ಧಿ ಕಲಿಸಬೇಕು ಅಂತ ಹಠಕ್ಕೆ ಬಿದ್ದು ಬೈಕನ್ನು ಹಿಡಿದಿದ್ದಾರೆ. ಆರೋಪಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ಸದ್ಯ ಗಾಯಾಳು ಮುತ್ತಪ್ಪ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ, ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಅಂತ ವೈದ್ಯರು ಹೇಳಿದ್ದಾರೆ. ಬೈ ಬರ್ತ್ ವೈ ಹ್ಯಾವ್ ಸೀನ್, ನಮಗೆ ಫಾದರ್ ಇಲ್ಲ, ಜಸ್ಟ್ ಬ್ರದರು. ಅವನು ಯಾವಾಗ ತಪ್ಸ್ಕೊಳಕ್ಕೆ ನೋಡಿದನಲ್ಲ, ಇವರಿಗೆ ಛಲ ಬಂದುಬಿಟ್ಟಿದೆ. ಇವನು ಯಾವಾಗ ನಾನು ಬೇರೆಯವ್ರಿಗೂ ಮಿಸ್ಬಿಹೇವ್ ಮಾಡ್ತಾ ಇದ್ದಾನೆ, ನನಗೂ ಲೀಗಲಾಗಿ ನಿಂತು ಹಿಂಗಾಯಿತು ಅಂತ ಹೇಳಲಿಲ್ಲಲ್ಲ, ಅವ್ರಿಗೆ ಛಲ ಬಂದುಬಿಡ್ತು. ಇವನು ಹಿಡಿದು ಕೊಟ್ಟುಬಿಡ್ಬೇಕು ಅಥವಾ ಏನೋ ಒಂದು ಅವರೇ ಏನೋ ಸಾಧನೆ ಮಾಡಬೇಕು, ಇವನು ಏನೋ ಒಂದು ಪನಿಷ್ಮೆಂಟ್ ಥರ ಅನ್ನೋದು ಆ ಛಲ ಹಿಡ್ಕೊಂಡು ಇವರು ಅದನ್ನು ಬಿಟ್ಟಿಲ್ಲ. ಇನ್ನು ಬೈಕ್ ಸವಾರ ಸಾಹಿಲ್ ವಿರುದ್ಧ ಗೋವಿಂದ ರಾಜನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಐಪಿಸಿ ಸೆಕ್ಷನ್ 307, 337 ಹಾಗೆಯೇ 338 ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಆರೋಪಿ ಸಾಹಿಲ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಸಾಹಿಲ್ ವಿರುದ್ಧ ಗೋವಿಂದ ರಾಜನಗರ ಪೊಲೀಸ್ ಠಾಣೆ ಹಾಗೂ ವಿಜಯನಗರ ಸಂಚಾರಿ ಪೊಲೀಸ್ ಠಾಣೆಗಳಲ್ಲಿ ಪ್ರತ್ಯೇಕ ಎಫ್ಐಆರ್ ದಾಖಲು ಮಾಡಲಾಗಿದೆ. ಇನ್ನು ಪೊಲೀಸ್ ಹೆಚ್ಚುವರಿ ಆಯುಕ್ತ ಸಂದೀಪ್ ಪಾಟೀಲ್ ಮಾತನಾಡಿದ್ದು, ಮೊದಲು ಆಕ್ಸಿಡೆಂಟ್ ಆಗಿದೆ, ಬೊಲೆರೋ ವಾಹನಕ್ಕೆ ಬೈಕ್ ಡಿಕ್ಕಿಯಾಗಿದೆ, ನಂತರ ಇಬ್ಬರ ಮಧ್ಯೆ ಜಗಳ ಆಗಿದೆ, ಅನಂತರ ಅವರು ಹಿಂದೆಯಿಂದ ಗಾಡಿಯನ್ನ ಹಿಡ್ಕೊಂಡಿದ್ದಾರೆ, ಯುವಕ ಹಾಗೆ ಗಾಡಿ ಚಲಾಯಿಸಿಕೊಂಡು ಬಂದಿದ್ದಾನೆ, ಈ ರೀತಿಯಾಗಿ ಘಟನೆ ನಡೀಬಾರ್ದಾಗಿತ್ತು, ತನಿಖೆ ನಡೀತಾ ಇದೆ ಅಂತ ಹೇಳಿದ್ದಾರೆ. ಇನ್ನು ಸಾಹಿಲ್ನ ಪೊಲೀಸರು ಕೋರ್ಟ್ಗೆ ಇವತ್ತು ಹಾಜರುಪಡಿಸ್ತಾರೆ. ಈಗಾಗಲೇ ಆ ಚಾಲಕವನ್ನು ನಾವು ಕಸ್ಟಡಿಯಲ್ಲಿ ತಗೊಂಡಿದ್ದೀವಿ, ಮತ್ತೆ ಈ ಬೊಲೆರೋ ವಾಹನ ಚಾಲಕ ಅವನಿಗೆ ಅವರಿಗೆ ಏನು ಗಾಯಗಳಾಗಿದೆ ಈಗಾಗಲೇ ಆಸ್ಪತ್ರೆ ಅಡ್ಮಿಟ್ ಆಗಿದ್ದಾರೆ. ಸೊ ಅವರಿಂದ ಒಂದು ಕಂಪ್ಲೇಂಟ್ ಅನ್ನು ತಗೊಂಡು ಮುಂದಿನ ಕಾನೂನು ಕ್ರಮವನ್ನು ಕೈಗೊಳ್ತೀವಿ. ವಿಚಾರಣೆ ಮಾಡ್ತಾ ಇದ್ದೀವಿ, ಕಾರಣಕ್ಕೋಸ್ಕರ ಅದು ವಿಚಾರಣೆ ಮಾಡ್ತಾ ಇದ್ವಿ. ಬಟ್ ಏನೇ ಕಾರಣ ಇದ್ರೂ ಈ ರೀತಿ ಅಮಾನವಾಗಿ ಒಬ್ಬರನ್ನ ಏನು ಇಂಥ ಪರಿಸ್ಥಿತಿಯಲ್ಲಿ ವಾಹನ ಚಲಾಯಿಸಿಕೊಂಡು ಹೋಗುವಂಥದ್ದು ಅದು ಒಂದು ಅಪರಾಧ ಇದೆ ಅದ್ರ ಬಗ್ಗೆ. ಇನ್ನು ಸಾಹಿಲ್ ತಾಯಿ ಶಬನಮ್ ನ್ಯೂಸ್ 18 ಜೊತೆ ಮಾತನಾಡಿದ್ದು, ನನ್ನ ಮಗ ತಪ್ಪು ಮಾಡಿಬಿಟ್ಟಿದ್ದಾನೆ, ದಯವಿಟ್ಟು ನನ್ನ ಮಗನನ್ನ ಬಿಟ್ಟುಬಿಡಿ ಅಂತ ಹೇಳಿದ್ದಾರೆ. पापा भी है नहीं है, मेरे बच्चे को छोड़ डालो, उसको भी बहुत मारे है, मेरे बच्चा अंदर बैठा है भूखा, कब से सुबह में नाश्ता भी नहीं किया है, उसकी गलती है, उसके लिए मैं माफी मांग रही हूँ, लेकिन उसका उसको क्या, उसका क्या कसूर है, वो तो उसके पाप का टेंशन लेके पूरा दिन अभी वो उसके ऊपर घर चल रहा है, वो घर संभाल रहा है, मेरे दिल पे भी क्या बीतरी है, मेरा लड़का अंदर है करके उसको माफ कर दो, मेहरबानी करके उसको माफ कर दो, मेरे बच्चों को छोड़ डालो.
ವಿಧಾನಸಭೆ ಚುನಾವಣೆಗೆ ದಿನೇ ದಿನೇ ಅಖಾಡ ರಂಗನ್ನ ಪಡ್ಕೊಳ್ತಾ ಇದೆ. ಸಂಘಟನೆ ಮತ ಬ್ಯಾಂಕ್ಗಳನ್ನು ಸೆಳೆಯೋ ಮೂಲಕ ರಾಜಕೀಯ ಪಕ್ಷಗಳು ಓಟ್ ಬೇಸ್ ಮಾಡ್ಕೊಳ್ತಾ ಇವೆ. ಈ ಮಧ್ಯೆ ಒಬ್ಬರನ್ನ ಮತ್ತೊಬ್ಬರು ಹಣಿಯೋದಕ್ಕೆ ಹೋಗಿ ತೀರಾ ಕೆಳಮಟ್ಟಕ್ಕೂ ನಾಯಕರು ಇಳಿತಾ ಇದ್ದಾರೆ. ನಿನ್ನೆ ಕೂಡ ಬಿಕೆ ಹರಿಪ್ರಸಾದ್ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಾಂಬೆ ಟೀಮ್ನ ವೇಶ್ಯರಿಗೆ ಹೋಲಿಸಿ ಹೀಯಾಳಿಸಿದ್ದಾರೆ. ಶಾಸಕ ಸ್ಥಾನವನ್ನ ಮಾರಾಟ ಮಾಡಿಕೊಂಡು ಬಿಜೆಪಿ ಸರ್ಕಾರ ರಚನೆ ಮಾಡಿದ್ರು ಅಂತ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ವಿಧಾನಸಭೆ ಇತ್ತು, ಭಾರತೀಯ ಜನತಾ ಪಾರ್ಟಿಯನ್ನ ತಿರಸ್ಕಾರ ಮಾಡಿದಾಗ ನಾವೆಲ್ಲರೂ ಸಹ ಸಮ್ಮಿಶ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ನೋಡಿದ್ರಿ. ಆದ್ರೆ ಕೆಲವು ಶಾಸಕರು ತಮ್ಮ ಮಾರಾಟ ತನ್ನ ಹೊಟ್ಟೆಪಾಡಿಗಾಗಿ ಮಹಿಳೆ ಮೈಯನ್ನು ಮಾರ್ಕೊಂಡಾಗ ಅವರಿಗೆ ಯಾವ್ದಾವುದೋ ಹೆಸರಲ್ಲಿ ಕರಿತೀವಿ, ವೈಶ್ಯ ಅಂತ ಹೇಳ್ತೀವಿ. ಆದ್ರೆ ತಮ್ಮನ್ನೆಲ್ಲ ಮಾರಾಟ ಮಾಡಿರ್ತಕ್ಕಂಥ ಈ ಶಾಸಕರಿಗೆ ನೀವೇನಂತ ಕರಿತೀರಾ ಅಂತ ಹೇಳಿ ನಿಮಗೆ ಕೊಟ್ಟಿರ್ತೀನಿ. ಇಂದತ ಇನ್ನು ಹರಿಪ್ರಸಾದ್ ವೇಷ ಹೇಳಿಕೆಗೆ ಹಾವೇರಿಯಲ್ಲಿ ಸಚಿವ ಬಿಸಿ ಪಾಟೀಲ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಹರಿಪ್ರಸಾದ್ ಯಾವ ಚುನಾವಣೆ ಗೆದ್ದು ಬಂದಿದ್ದಾರೆ? ಹಿಂಬಾಗಿಲಿನಿಂದ ಬಂದು ಎಂಎಲ್ಸಿ ಆಗಿದ್ದಾರೆ. ಆದರೆ ನಾವು ಆತರ ಅವರನ್ನು ಕರೆಯಲ್ಲ, ಬಹುಶಃ ಇದು ಅವರ ಸಂಸ್ಕೃತಿ ತೋರಿಸುತ್ತೆ ಅಷ್ಟೇ ಅಂತ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಹರಿಪ್ರಸಾದ್ ಯಾವ ಚುನಾವಣೆಯಲ್ಲಿ ಗೆದ್ದು ಬಂದಿದ್ದಾರೆ? ನಾವು ನೇರವಾಗಿ ಗೆದ್ದು ಬಂದಿದ್ದೇವೆ, ಜನರಿಂದ ಆಯ್ಕೆಯಾಗಿ ಬಂದಿದ್ದೇವೆ, 4 ಬಾರಿ ಆಯ್ಕೆ ಆಗಿದ್ದೇವೆ. ಹರಿಪ್ರಸಾದ್ ಇಲ್ಲಿ ಆಯ್ಕೆ ಆಗಿದ್ದಾರೆ? ಹರಿಪ್ರಸಾದ್ ಹಿಂಬಾಗಿಲಿಂದ ಬಂದಿದ್ದಾರೆ, ಹಿಂಬಾಗಿಲಿಂದ ಬಂದು ಇವತ್ತು ವಿರೋಧ ಪಕ್ಷದ ನಾಯಕ ಆಗಿದ್ದಾರೆ. ಹಿಂದೆ ಎಂ ಪಿ ಆಗಿದ್ರು. ಅಂದ್ರೆ ಹಿಂಬಾಗಿಲಿಂದ ಬರುವಂತವ್ರನ್ನ ಏನಂತ ಕರಿಬೇಕು ನಾವು? ಭವಿಷ್ಯ ಬಿಂಪುಗಳು ಅಂತ ಕರಿಬೋದಾ? ಆ ಥರ ಕರೆಯಕ್ಕೆ ನಾಲ್ಗೆ ನಮಗೆ ಒಪ್ಪಲ್ಲ. ಯಾಕೆಂದ್ರೆ ಅವ್ರ ಸಂಸ್ಕೃತಿ ಬೇರೆ, ನಮ್ಮ ಸಂಸ್ಕೃತಿ ಬೇರೆ. ಇದನ್ನ ಚೆನ್ನಾಗಿ ಅರ್ಥಗೊಂಡು ಸರಿಯಾದ ರೀತಿಯಲ್ಲಿ ಅವರು ತಮ್ಮ ಘನತೆ ಗೌರವವನ್ನು ಉಳಿಸ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರ್ತದೆ. ಹರಿಪ್ರಸಾದ್ ಇನ್ನು ಕೋಲಾರದಲ್ಲಿ ಮಾತನಾಡಿರುವಂತಹ ಸಚಿವ ಮುನಿರತ್ನ, ಸ್ಯಾಂಟ್ರೋ ರವಿಗೂ ಬಿಕೆ ಹರಿಪ್ರಸಾದ್ಗೂ ಏನು ವ್ಯತ್ಯಾಸ ಇಲ್ಲ ಅಂತ ಕುಟುಕಿದ್ದಾರೆ. ನಮ್ಮ ಮೇಲೆ ಈ ಪದ ಬಳಕೆ ಮಾಡಬೇಕು ಅಂದರೆ ಕಾರಣ ಯಾರು? ಅವತ್ತು ನಾವು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಾಗ ದೆಹಲಿಯಿಂದ ಬಂದಂಥ ಗುಲಾಂ ನಬಿ ಆಜಾದ್, ಖರ್ಗೆ ಅವರು, ಪರಮೇಶ್ವರ್ ಅವರು, ಡಿ ಕೆ ಶಿವಕುಮಾರ್ ಅವರು, ಇವರೆಲ್ಲ ಸೇರಿ ನಮ್ಮನ್ನು ಕರ್ಕೊಂಡೋಗಿ ಕುಮಾರಸ್ವಾಮಿ ಹತ್ರ ಬಿಟ್ರಲ್ಲ. ಆವತ್ತು ನಾವೇನಾಗಿದ್ವಿ? ನಮ್ಮನ್ನು ಕಳಿಸ್ಕೊಟ್ಟಿದ್ದು ಯಾರು? ಆವತ್ತು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳೋಕೆ ನಾವು ಸಿದ್ಧವಾಗಿದ್ದವ್ರು. ನಮ್ಮನ್ನೆಲ್ಲ ವೇಷ್ಯರು ಅನ್ಬೇಕಾಗಿರೋದು ಆವತ್ತು ಇದನ್ನು ಮಾಡಿದ್ರಲ್ಲ, ಅವ್ರಿಗೆ ಹೇಳಬೇಕು. ಈ ಪದ ನಮ್ಮ 17 ಜನಕ್ಕೆ ಅನ್ವಯಿಸಲ್ಲ. ಪಂಚಮಸಾಲಿ ಸಮುದಾಯದ ಸ್ವಾಮೀಜಿಗಳು 2A ಮೀಸಲಾತಿಗೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸಿಎಂ ಬೊಮ್ಮಾಯಿ ಪಂಚಮಸಾಲಿಗಳಿಗೆ ಮೀಸಲಾತಿಯನ್ನು ಕೊಡೋದಾಗಿ ಹೇಳಿದ್ದಾರೆ. ಆದರೆ ಸ್ವಾಮೀಜಿಗಳು ಮೇಲಿಂದ ಮೇಲೆ ಗಡುವು ಕೊಡೋದು ಸರಿಯಲ್ಲ ಅಂತ ಬಿಜೆಪಿಯ ಶಾಸಕ ಅರವಿಂದ್ ಬೆಲ್ಲದ್ ಹೇಳಿದ್ದಾರೆ. ಈ ಹೋರಾಟ ತಾರ್ಕಿಕ ಹಂತಕ್ಕೆ ಬರೋಕೆ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಕಾರಣ. ಎಲ್ಲಾ ವೀರಶೈವ ಲಿಂಗಾಯತ ಒಳ ಜಾತಿಗಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಬೆಲ್ಲದ್ ಹೇಳಿದ್ದಾರೆ. ವಿಜಯಪುರದ ಇಂಡಿ ಕ್ಷೇತ್ರದಲ್ಲಿ ಜೆಡಿಎಸ್ ಪಂಚರತ್ನ ಯಾತ್ರೆ ನಡೀತಾ ಇದೆ. ಯಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ರು. ಕಳಸ ಹೊತ್ತ ಹಲವು ಮಹಿಳೆಯರು ಪಂಚರತ್ನ ರಥಯಾತ್ರೆಯನ್ನ ಸ್ವಾಗತ ಮಾಡಿದ್ರು. ಮಾಜಿ ಸಿಎಂ HDKಗೆ ಹೂವಿನ ಸುರಿಮಳೆಯನ್ನ ಗೈಯಲಾಯಿತು. ಇಂಡಿ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಬಿಡಿ ಪಾಟೀಲ್ ಉಪಸ್ಥಿತರಿದ್ದರು. ಮೊದಲನೆಯ ಕಾಂಗ್ರೆಸ್ ಪ್ರಜಾಧ್ವನಿ ಬಸ್ ಯಾತ್ರೆ ಕೊಪ್ಪಳಕ್ಕೆ ಬಂದಿದೆ. ಗವಿಮಠಕ್ಕೆ ಕಾಂಗ್ರೆಸ್ನ ನಾಯಕರು ಭೇಟಿ ನೀಡಿ ಗವಿ ಸಿದ್ದೇಶ್ವರ ಸ್ವಾಮೀಜಿಯ ಆಶೀರ್ವಾದವನ್ನು ಪಡ್ಕೊಂಡ್ರು. ಈ ವೇಳೆ ಮಾತನಾಡಿದ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ದರಿದ್ರದ ಬಿಜೆಪಿ ಸರ್ಕಾರ ಕೃಷಿ ಭಾಗ್ಯ ಕೃಷಿ ಹೊಂಡ ನಿರ್ಮಾಣವನ್ನು ನಿಲ್ಲಿಸಿದೆ. ಬಿಜೆಪಿ ಸರ್ಕಾರ ರಾಜ್ಯ ಮತ್ತು ದೇಶವನ್ನು ದಿವಾಳಿ ಮಾಡಿದೆ. ಬಿಜೆಪಿ ಈ ದೇಶ ರಾಜ್ಯಕ್ಕೆ ಮಾರಕ ಅಂತ ಗುಡುಗಿದರು. ಇನ್ನು ಪೂರ್ವದಲ್ಲಿ ಸೂರ್ಯ ಹುಟ್ಟೋದು ಎಷ್ಟು ಸತ್ಯವೋ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ಕೂಡ ಅಷ್ಟೇ ಸತ್ಯ ಅಂತ ಸಿದ್ದು ಹೇಳಿದ್ದಾರೆ.
ನಾನು ಮುಖ್ಯಮಂತ್ರಿಯಾಗಿರುವಾಗ 22,27,000 ರೈತರಿಗೆ 50,000 ರೂಪಾಯಿವರೆಗೆ ಸುಮಾರು 8,165 ಕೋಟಿ ರೂಪಾಯಿಗಳ ಸಾಲವನ್ನ ಮನ್ನಾ ಮಾಡಿದ್ದು ಅಂದು ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ರವರು ಇಲ್ಲಿ ನಮ್ಮ ಸರ್ಕಾರ ಅಂತ ಹೇಳಿದ್ರು. ನಮಗೆ ತಿಳಿಸಲಿಕ್ಕೆ ನಾನು ಮುಖ್ಯಮಂತ್ರಿ ಇನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾತಾಡಿದ್ದು ಬಿಜೆಪಿ ಅಧ್ಯಕ್ಷ ಲವ್ ಜಿಹಾದ್ ಬಗ್ಗೆ ಮಾತಾಡುವುದು ನಾಚಿಕೆಗೇಡು ಅಂತ ಕಿಡಿಕಾರದು. ನಾವು ಈ ಪ್ರಜಾ ನೋವನ್ನು ಹರ್ಕೊಂಡು ಕೈ ಎತ್ತಿ ಈ ಸರ್ಕಾರ ಕಿತ್ತು ಹೋಗಿದ್ದೀವಿ ಅಂತ ಕೈ ಎತ್ತಿ ನೋಡೋಣ. ಇದು ನಿಮ್ಮ ಛಲ, ನಿಮ್ಮ ಛಲನೇ ನಮ್ಮ ಬಲ, ನಿಮ್ಮ ಶಕ್ತಿನೇ ನಮ್ಮ ಶಕ್ತಿ. ಎಲ್ಲ ನನ್ನ ತಾಯಿ ನೀವು ತಿಳಿಸ್ಬೇಕು ಹೋಗಿ. ಇನ್ನು ಈಶ್ವರ್ ಖಂಡ್ರೆ ಮಾತಾಡಿದ್ದು ಮುಂದಿನ ಚುನಾವಣೆಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಕಾಂಗ್ರೆಸ್ 40 ಸ್ಥಾನ ಗೆಲ್ಲುತ್ತೆ, ರಾಜ್ಯದಲ್ಲಿ ಈ ಬಾರಿ ಬಿಜೆಪಿ ಧೂಳಿಪಟವಾಗಲಿದೆ ಅಂತ ಹೇಳಿದ್ರು. ಯಾವ ರೀತಿಯಲ್ಲಿ ಇವರು ಜನರಿಗೆ ಮೋಸ ಮಾಡಿದ್ದಾರೆ, ವಂಚನೆ ಮಾಡಿದ್ದಾರೆ, ದ್ರೋಹ ಮಾಡಿದ್ದಾರೆ, ಬೆನ್ನಿಗೆ ಚೂರಿ ಹಾಕಿದ್ದಾರೆ, ಕೊಟ್ಟ ಒಂದೇ ಒಂದು ಭರವಸೆ ಈಡೇರಿಸಿಲ್ಲ, ನಿಮ್ ಸಂಕಷ್ಟಕ್ಕೆ ಅವರು ಸ್ಪಂದನೆ ಮಾಡಿಲ್ಲ. ಈ ವಿಚಾರಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು. ರಾಷ್ಟ್ರ ರಾಜಧಾನಿಯಲ್ಲಿ 2 ದಿನ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೆಯಿತು. ನಿನ್ನೆ ಕೊನೆಯ ದಿನದ ಕಾರ್ಯಕಾರಿಣಿ ಸಭೆಯಲ್ಲಿ ಪ್ರಧಾನಿ ಮೋದಿ ಬಿಜೆಪಿ ನಾಯಕರಿಗೆ ಹೊಸ ಸಂದೇಶವನ್ನು ಕೊಟ್ಟಿದ್ದಾರೆ. ಕೇಸರಿ ಪಡೆ ಸಬ್ಕಾ ಸಾಥ್ ಮಂತ್ರವನ್ನು ಜಪಿಸ್ತಾ ಇದೆ, ಮತಗಳನ್ನು ಬಯಸದೆ ಮುಸ್ಲಿಮರನ್ನ ತಲುಪಿ ಅನ್ನೋ ಸಲಹೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಬಿಜೆಪಿ ಸಾಫ್ಟ್ ಹಿಂದುತ್ವದ ಮೊರೆ ಹೋಯ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಅಲ್ಲದೆ ಇತ್ತೀಚೆಗಷ್ಟೇ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ದೇಶದಲ್ಲಿ ಮುಸ್ಲಿಮರು ಭಯ ಪಡುವಂತ ಅಗತ್ಯ ಇಲ್ಲ ಅಂತ ಹೇಳಿದ್ರು. ಈ ಮೂಲಕ ಬಿಜೆಪಿ ಮುಂಬರುವಂತ ರಾಜ್ಯ ವಿಧಾನಸಭೆ ಚುನಾವಣೆ ಹಾಗೇನೆ 2024 ಲೋಕಸಭೆ ಚುನಾವಣೆ ಗೆಲ್ಲೋದಕ್ಕೆ ರಣತಂತ್ರವನ್ನು ರೂಪಿಸ್ತಾ ಇದೆ. ಆರ್ಎಸ್ಎಸ್ ಕಚೇರಿಗೆ ಕಾಲಿಡೋದಕ್ಕಿಂತಲೂ ಶಿರಚ್ಛೇದನಕ್ಕೆ ಒಳಗಾಗುವುದೇ ಲೇಸು ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕಟುವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಂಜಾಬ್ನ ಹೋಶಿಯಾರ್ಪುರ್ನಲ್ಲಿ ಭಾರತ್ ಜೋಡೋ ಯಾತ್ರೆಯಲ್ಲಿ ಪಾಲ್ಗೊಂಡು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಹುಲ್, ಬಿಜೆಪಿ ಮುಖಂಡ ಹಾಗೂ ಅವರ ಸಹೋದರ ಸಂಬಂಧಿ ವರುಣ್ ಗಾಂಧಿ ಕಾಂಗ್ರೆಸ್ ಸೇರ್ತಾರೆ ಎಂಬ ಊಹಾಪೋಹಗಳ ನಡುವೆ ರಾಹುಲ್ ಆರ್ಎಸ್ಎಸ್ ಸಿದ್ಧಾಂತಗಳ ಜೊತೆಗಿನ ಸಂಘರ್ಷದ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ. ಎಂದಿಗೂ ಆರ್ಎಸ್ಎಸ್ ಸಿದ್ಧಾಂತ ಒಪ್ಪಿಕೊಳ್ಳಲ್ಲ ಅಂತ ಹೇಳಿದ್ದಾರೆ. ವರುಣ್ ಒಂದು ಹಂತದಲ್ಲಿ ಆರ್ಎಸ್ಎಸ್ ಸಿದ್ಧಾಂತವನ್ನು ಒಪ್ಪಿಕೊಂಡಿದ್ದಾನೆ, ಆದರೆ ಅದನ್ನು ಎಂದಿಗೂ ನಾನು ಒಪ್ಪಿಕೊಳ್ಳೋದಿಲ್ಲ. ಆರ್ಎಸ್ಎಸ್ ಕಚೇರಿಗೆ ಕಾಲಿಟ್ಟರೆ ಶಿರಚ್ಛೇದ ಮಾಡಿಕೊಳ್ಳೋದಾಗಿ ರಾಹುಲ್ ಗಾಂಧಿ ಹೇಳಿದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಸಚಿವ ಮುನಿರತ್ನ ಲೇವಡಿಯನ್ನು ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಜ್ಯೋತಿಷ ಚೆನ್ನಾಗಿ ಹೇಳ್ತಾರೆ, ಎಚ್ಡಿಕೆ ಹೇಳೋದು ಸಾಕಷ್ಟು ನಿಜವಾಗಿದೆ, ನಾನು ಜಾಸ್ತಿ ದಿನ ಸಿಎಂ ಆಗಿರಲ್ಲ ಅಂತ ಅವರೇ ಭವಿಷ್ಯವನ್ನ ಹೇಳಿದರು. ಬಹುಶಃ ಸಿದ್ದರಾಮಯ್ಯ ಹರಕೆ ಕುರಿಯಾಗ್ತಾರೆ ಎಂಬ ಹೇಳಿಕೆಯು ಸತ್ಯ ಇರಬಹುದು ಅಂತ ಕೋಲಾರ ಉಸ್ತುವಾರಿ ಸಚಿವ ಮುನಿರತ್ನ ವ್ಯಂಗ್ಯವಾಡಿದ್ದಾರೆ. ಜ್ಯೋತಿಷ್ಯನು ಬಹಳ ಚೆನ್ನಾಗಿ ಹೇಳ್ತಾರೆ, ಅವ್ರ ಮಾತುಗಳು ಕೆಲವೆಲ್ಲ ನಿಜಾನು ಆಗಿದೆ. ಯಾಕಂದ್ರೆ ಅವರು ಮುಖ್ಯಮಂತ್ರಿ ಇರುವಾಗ ಹೇಳಿದ್ರು, ನಾನು ಹೆಚ್ಚಿಗೆ ದಿನ ಮುಖ್ಯಮಂತ್ರಿ ಆಗಿರಲ್ಲ, ಆದಷ್ಟು ಬೇಗ ನಾನು ಮಾಜಿ ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳಿದ್ರು, ನಾವು ಜೊತೆಯಲ್ಲಿರೋವಾಗಲೇ ಹೇಳಿದ್ದು. ಹಾಗಾಗಿ ಸಿದ್ದರಾಮಯ್ಯನವ್ರಿಗೆ ಬಗ್ಗೆ ಹೇಳಿರೋದು ಬಹುಶಃ ಸತ್ಯ ಇರ್ಬೋದು ಅಂತ ನನಗೂ ಅನಿಸ್ತದೆ. ಅರ್ಗೆ ಕುರಿ ಅನ್ನೋದು ಸತ್ಯ ಇರ್ಬೋದು, ಕುಮಾರಸ್ವಾಮಿ ಹೇಳೋರು ಮಾತನ್ನ ತಳಕಕ್ಕಾಗಲ್ಲ.